ನನಗೆ ಮಾರ್ಗದರ್ಶನ ಕೊಟ್ಟಿದ್ದು ಒಬ್ಬರು ಶಿಕ್ಷಕರು. ಈ ಸಂಸ್ಥೆ ಪ್ರಾರಂಭವಾಗಿರೋದು ಈ ಜೆಮ್ಸ್ ಎಜುಕೇಷನಲ್ ಟ್ರಸ್ಟ್ ಅಂತ ಹೋಗ್ಬೇಕು ಅಂತ ಈ ಅನ್ನ ವಿಷ್ಣು ಸ್ಮಾರಕ ಎಜುಕೇಷನಲ್ ಟ್ರಸ್ಟ್. ಅವರು ನನ್ನ ಪ್ರಾಥಮಿಕ ಶಾಲಾ ಶಿಕ್ಷಕರು. ನನಗೆ ಶಿಕ್ಷಕರ ಬಗ್ಗೆ ಗೌರವ ಯಾಕೆ ಅಂತ ಹೇಳಿದ್ರೆ ಅದು ದೋರಿಕೆ ಗೌರವ ಅಲ್ಲ, ಅದು ನನ್ನ ಆತ್ಮದಲ್ಲಿರುವಂತಹ ಗೌರವ. ನಾನು ಒಂದು ದೊಡ್ಡ ಒಂದು ಅತಿ ಕಡುಬಡತನದ ಕುಟುಂಬದಲ್ಲಿ ಹುಟ್ಟಿ ಇದೇ ತಾಲೂಕಿನ ಒಂದು ಸಣ್ಣ ಗ್ರಾಮದಲ್ಲಿ ನಮ್ಮ ತಂದೆ ತಾಯಿ ಕೃಷಿ ಕುಟುಂಬದವರು. ಇಂಥ ಸಂದರ್ಭದಲ್ಲಿ ನಾನು ಒಬ್ಬ ಪ್ರೈಮರಿ ಸ್ಕೂಲ್ ಮೇಷ್ಟ್ರು ನನ್ನನ್ನು ಗುರುತಿಸಿ ನನಗೆ ಒಂದು 6ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೆ ನನಗೆ ಅವ್ರ ಮನೆಯಲ್ಲಿ ಇಟ್ಕೊಂಡು ಊಟ ತಿಂಡಿ ಕೊಟ್ಟು ನನಗೆ ಮಾರ್ಗದರ್ಶನ ಕೊಟ್ಟು ಇವತ್ತು ನಾನೇನಾದರೂ ಈ ಹಂತಕ್ಕೆ ಬಂದಿದ್ದೇನೆ ಅಂದರೆ ನನ್ನ ತಂದೆ ತಾಯಿಗಳ ಶ್ರಮದ ಜೊತೆಗೆ ಅವ್ರ ಪಾತ್ರ ದೊರೆದಿದೆ ಅಂತ ಹೇಳಿದ್ರೆ ಪ್ರಶ್ನೆ. ಸೊ ಈ ಸಂದರ್ಭದಲ್ಲಿ ನಾನು ಶಿರಾದಲ್ಲಿ ಸ್ಕೂಲ್ ಮಾಡಬೇಕು ಅಂತ ಯೋಚನೆ ಮಾಡಿದ ತಕ್ಷಣ ನಾನು ಬೆಂಗಳೂರಿನಲ್ಲಿ ಶಾಲೆ ಮಾಡಿಕೊಂಡು ಬಹಳ ಚೆನ್ನಾಗಿ ಇರ್ಬೋದಿತ್ತು ಇದ್ದೆ ಕೂಡ. ಆದರೆ ಇಲ್ಲಿ ಆಲೋಚನೆ ಬಂದ ತಕ್ಷಣ ನಾನು ನನ್ನ ಸಂಸ್ಥೆ ಟ್ರಸ್ಟನ್ನು ಮಾಡಿದ್ದು ಜೆಮ್ಸ್ ಗೋಪಿಕುಂಟೆ ಏರಣ್ಣೇಶ್ವರು ಸ್ಮಾರಕ ಎಜುಕೇಷನ್ ಟ್ರಸ್ಟ್. ನಾನು ಈ ತಾಲೂಕಿನ ಬಗ್ಗೆ ಬಹಳಷ್ಟು ಕನಸುಗಳನ್ನು ಇಟ್ಕೊಂಡು ಈ ಶಿಕ್ಷಣದ ಒಂದು ಆಂದೋಲನ ಆಗಬೇಕು, ದೇವರ ದಯೆಯಿಂದ ನನ್ನ ಹಿರಿಯರ ಆಶೀರ್ವಾದದಿಂದ ನನ್ನ ಜೀವನದಲ್ಲಿ ನಾನು ಯಾವುದೇ ಅಡ್ಡದಾರಿ ಇದೆ ಒಳ್ಳೆಯ ದಾರಿಯಲ್ಲೇ ನಾನು ಏನೇನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅದೆಲ್ಲವನ್ನು ಒಂದೊಂದಾಗಿ ನಾನು ಅಚೀವ್ ಮಾಡ್ಕೊಂಡು ಬಂದಿದ್ದೀನಿ. ಹಾಗಾಗಿ ಇದಕ್ಕೆ ಪ್ರೇರಣೆ ಒಬ್ಬ ಶಿಕ್ಷಕ ಅಂತ ಹೇಳಿದ್ರೆ ಇವತ್ತು ನಮ್ಮ ಶಿಕ್ಷಕರು ಈ ದೊಡ್ಡ ಸಂಕಷ್ಟದಲ್ಲಿದ್ದಾರೆ. ಅದಕ್ಕೆ ಕಾರಣ ಹಲವಾರು, ನಾನು ಸರ್ಕಾರದ ಒಂದು ಭಾಗವಾಗಿ ಕೂಡ ನಾನು ಮಾತಾಡ್ತಿದ್ದೇನೆ. ನಮ್ಮ ಸರ್ಕಾರ ಕೂಡ ಇವತ್ತಿನ ಪರಿಸ್ಥಿತಿ ಕಾರಣ. ನಾನು ಆಡಳಿತ ಪಕ್ಷದ ಸರ್ಕಾರದಲ್ಲಿ ಇದ್ರೂ ಕೂಡ ನಾನು ನಿಷ್ಠುರವಾಗಿ ಶಿಕ್ಷಣ ಮಂತ್ರಿಗಳಿಗೆ ಮಾತನಾಡಿದ್ದೇನೆ. ನಿಷ್ಠುರವಾಗಿ ನಾನು ಸೆಷನ್ನಲ್ಲಿ ಚರ್ಚೆ ಬಂದಾಗ ನಾನು ಒಂದು ಚರ್ಚೆಯಲ್ಲಿ ಭಾಗವಹಿಸಿ